ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸೇರಿಸಿಯ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮ್ಗೆಲ್ಲಾರಿಗೂ ನಮ್ಮ ಯೂಟ್ಯೂಬ್ ಗೆ ಹೃತ್ಪೂರ್ವಕ ಸ್ವಾಗತ ಸೊ ಈ ಒಂದು ಸಸ್ಯದ ಬಗ್ಗೆ ನಮ್ಮ ಮನೆಯಲ್ಲೇ ಇರುವಂತಹ ಹಳ್ಳಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆದಿರುವಂತಹ ಒಂದು ಸಸ್ಯದ ಬಗ್ಗೆ ಅದರ ಔಷಧೀಯ ಗುಣದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ಸೊ ನಾಟಿ ವೈದ್ಯರು ಬಳಸುವಂತಹ ಅತಿ ಮುಖ್ಯ ಸಸ್ಯಗಳಲ್ಲಿ ಇದು ಒಂದು ಸೊ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಇದರ ಉಲ್ಲೇಖ ಅಷ್ಟೇ ಮುಖ್ಯವಾಗಿ ಇದೆ ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನ ಹೇಗೆ ಬಳಸೋದು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆ್ಯಪ್ ಗ್ರೂಪ್ ನ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯ ಇದೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ ಅಲ್ಲಿ ಲಿಂಕ್ ನಿಂದ ನೀವು ನೇರವಾಗಿ ಯೂಟ್ಯೂಬ್ಗೆ ಹೋಗಬೇಕು ಅಂತ ಅದರಲ್ಲಿ ಅಡ್ಮಿನ್ ನಂಬರ್ಗಳನ್ನ ಸೇವ್ ಮಾಡ್ಕೊಳ್ಳಿ ಅದರ ಜೊತೆಗೆ ನಮ್ಮ ವೈದ್ಯರ ಬಳಗದ ಜೊತೆ ನೀವು ಉಚಿತ ಆನ್ಲೈನ್ ಸಂದರ್ಶನ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಬರ್ತಾ ಇರುವಂತಹ ನಂಬರ್ ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ ನಾವೇ ಒಂದೆರಡು ದಿನಗಳಲ್ಲಿ ನಿಮಗೆ ಸಂಪರ್ಕ ಮಾಡ್ತೇವೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ಮುಟ್ಟಿದರೆ ಮುನಿ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನ ಲಜ್ಜಾಲು ಅಂತ ಕರೀತಾರೆ ಅಂದ್ರೆ ಯಾವ ಒಂದು ಗಿಡ ಮುಟ್ಟಿದ ತಕ್ಷಣ ಅದರ ಎಲೆಗಳನ್ನ ಮುದುಡಿಕೊಳ್ಳುತ್ತೆ ಮುಳ್ಳನ್ನ ಹೊಂದಿರುತ್ತೆ ಅದು ನಾಚಿಕೆಯ ಸ್ವಭಾವವನ್ನು ಹೊಂದಿರುತ್ತೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕೆ ಲಜ್ಜಾಲು ಅಂತ ಕರೆದಿದ್ದಾರೆ ಹಾಗಾಗಿ ಈ ಒಂದು ಮುಟ್ಟಿದರೆ ಮುನಿ ಗಿಡ ನಮ್ಮ ಕರಾವಳಿ ಮಲೆನಾಡಿನಲ್ಲಂತೂ ಅತಿ ಹೇರಳವಾಗಿ ಲಭ್ಯ ಇರ್ತದೆ ಇದನ್ನ ಒಣಗಿಸಿ ಅದನ್ನ ಪುಡಿ ಮಾಡಿ ಇಟ್ಕೊಂಡು ಬೇರೆ ಊರುಗಳಿಗೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ಸೊ ಯಾರು ಕರಾವಳಿ ಮಲೆನಾಡಿಗೆ ಊರಿಗೆ ಅಂತ ಬಂದಿರ್ತೀರಿ ಅಂಥವರು ಬೇರೆ ಊರುಗಳಲ್ಲಿ ಸೆಟಲ್ ಆಗಿದ್ದೀರಿ ಅಂಥವರು ಕೂಡ ಇದನ್ನ ಒಣಗಿಸಿ ಒಂದು ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಮಾಡ್ಕೊಂಡು ಆರಾಮಾಗಿ ಅದನ್ನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸೊ ಈ ಒಂದು ಮುಟ್ಟಿದರೆ ಮುನಿ ಗಿಡ ನಾ ಎಲ್ಲವನ್ನ ಹೇಳಿ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಮೂರು ಸಮಸ್ಯೆಗಳಿಗೆ ಇದು ಅತಿ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಸೊ ಸಾಮಾನ್ಯವಾದ ಮನೆ ಮದ್ದು ತರ ಅಲ್ಲ ಇದು ಇದರಲ್ಲಿ ಖಡಾಖಂಡಿತವಾದ ರಿಸಲ್ಟ್ ನಿಮಗ್ ಬರುತ್ತೆ ಸೊ ಅದು ಯಾವುದು ಅಂತ ನಿಮ್ಗೆ ಹೇಳ್ಕೊಡ್ತೇನೆ ಮೊಟ್ಟ ಮೊದಲನೇದಾಗಿ ಮುಟ್ಟಿದರೆ ಮುನಿ ಗಿಡವನ್ನ ಯಾವ ರೀತಿ ಬಳಸುವಂತದ್ದು ಮೊದಲನೇದಾಗಿ ಅದನ್ನ ನೀವು ಅದನ್ನ ಬುಡ ಸಮೇತವಾಗಿ ಕಿತ್ತು ತರಬೇಕಾಗತ್ತೆ ಸೊ ಅದನ್ನ ಮೇಲ್ಗಡೆ ಎಲೆ ಅಷ್ಟೇ ಕೊಯ್ದು ತರುವಂತ ಅವಶ್ಯಕತೆ ಇಲ್ಲ ಅದ್ರ ಬುಡ ಸಮೇತವಾಗಿ ಕೊಯ್ದು ತರಬೇಕಾಗುತ್ತೆ ಆದ್ರೆ ಅದೇ ರೀತಿ ಬೇರೆ ಗಿಡಗಳು ಹಾಗೆ ಬೆಳ್ಕೊಳ್ತಾ ಹೋಗುತ್ತೆ ಏನು ಚಿಂತೆ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬುಡ ಸಮೇತವಾಗಿ ಕಿತ್ತುಕೊಂಡು ಬನ್ನಿ ಸೊ ಈ ಒಂದು ಗಿಡವನ್ನ ನೀವು ಬೇರೆ ಸಮೇತ ತಂದಿರುವಂತಹ ಗಿಡವನ್ನ ಚೆನ್ನಾಗಿ ತೊಳೆದು ಅದನ್ನ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಕತ್ತರಿಸಿ ಅದನ್ನ ನೀವು ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ಸೊ ಈ ರೀತಿ ಒಣಗಿಸಿ ಇಟ್ಟುಕೊಂಡಂತ ಒಂದು ಈ ಒಂದು ಪುಡಿ ಅಥವಾ ಒಂದು ಚೂರ್ಣ ಅಥವಾ ಏನಂತ ಕರಿತೀರಿ ಅದು ಸೊ ಈ ಒಂದು ಚೂರ್ಣವನ್ನ ನೀವು ಕಷಾಯ ಮಾಡ್ಕೊಳ್ಲಿಕ್ಕೆ ಬಳಸ್ಬೇಕಾಗ್ತದೆ ಸೊ ಈ ರೀತಿ ಕಷಾಯ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಆಗುದಿಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂತ ಆದ್ರಲ್ಲಿ ಅದನ್ನ ನೀವು ಚೆನ್ನಾಗಿ ತೊಳೆದು ಹಸಿಯಾಗಿನೆ ಅದರ ರಸವನ್ನು ಕೂಡ ಮಾಡಿ ಕುಡಿಬಹುದು ಸೊ ಯಾವ್ಯಾವ ಸಮಸ್ಯೆಯಲ್ಲಿ ಎಷ್ಟೆಷ್ಟು ಇದನ್ನ ಬಳಸ್ಬೇಕು ಹೇಗ್ ಬಳಸ್ಬೇಕು ಅಂತ ಹೇಳ್ತೇನೆ ಸೊ ಮೊಟ್ಟ ಮೊದಲನೇದಾಗಿ ಅಧಿಕ ರಕ್ತಸ್ರಾವವನ್ನ ಇದು ಕಡಿಮೆ ಮಾಡುತ್ತದೆ ವೀಕ್ಷಕರೇ ಯಾರಿಗೆ ರಕ್ತಸ್ರಾವದ ಸಮಸ್ಯೆ ಇದೆ ಇದು ಮಹಿಳೆಯರಲ್ಲಿ ಒಂದು ಈ ಪೀರಿಯಡ್ಸ್ ನ ಸಂದರ್ಭದಲ್ಲಿ ಆಗುವಂತ ರಕ್ತಸ್ರಾವ ಆಗಿರಬಹುದು ಅಥವಾ ಕಂಟಿನ್ಯೂ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಫೈಬ್ರಾಯ್ಡ್ ಅಂತ ಸಮಸ್ಯೆಯಲ್ಲಿ ಅಥವಾ ಡಿ ಯು ಬಿ ಅಂತ ಸಮಸ್ಯೆಯಲ್ಲಿ ಕಂಟಿನ್ಯೂಸ್ ಆಗಿ ರಕ್ತಸ್ರಾವ ಆಗ್ತಾನೆ ಇರ್ತದೆ ಅಂಥವರಿಗೆ ಒಂದು ಅದರ ಜೊತೆಗೆ ಮೂಲವ್ಯಾಧಿಯಿಂದ ಆಗ್ತಾ ಇರುವಂತಹ ರಕ್ತಸ್ರಾವಕ್ಕೂ ಕೂಡ ಇದು ಅತಿ ಉಪಯೋಗವಾಗಿ ಕೆಲಸ ಮಾಡ್ತದೆ ಸೊ ಇದನ್ನ ರಕ್ತ ಸ್ತಂಭಕ ಅಂತ ಕರೀತಾರೆ ರಕ್ತ ಸ್ತಂಭಕ ಅಂದ್ರೆ ಏನು ಎಲ್ಲಿ ಹೆಚ್ಚು ರಕ್ತ ನಮ್ಮ ಶರೀರದಿಂದ ಹೋಗ್ತಾ ಇರ್ತದೆ ಆ ಒಂದು ಭಾಗದಿಂದ ರಕ್ತವನ್ನ ನಿಲ್ಲಿಸುವಂತದ್ದು ಸೊ ಅದು ಮಲವಿಸರ್ಜನೆಯಲ್ಲಿ ಆಗಿರ್ಬೋದು ಅಥವಾ ಅದು ಪೀರಿಯಡ್ಸ್ನ ನ ಸಂದರ್ಭದಲ್ಲಿ ಆಗಿರ್ಬೋದು ಸೊ ಈ ಒಂದು ರಕ್ತಸ್ರಾವ ಅತಿಯಾದ ರಕ್ತಸ್ರಾವ ಇದ್ದ ಸಂದರ್ಭದಲ್ಲಿ ಈ ಒಂದು ಮುಟ್ಟಿದರೆ ಮುನಿ ಅಥವಾ ಲಜ್ಜಾಲುವಿನ ಸ್ವರಸವನ್ನ ನೀವು ಕುಡಿಬೇಕು ಅಥವಾ ಅದರ ರಸವನ್ನ ಹಸಿಯಾದ ರಸವನ್ನ ನೀವು ಕುಡಿಬೇಕಾಗ್ತದೆ ಹೇಗೆ ಅಂತ ಹೇಳಿದ್ರೆ ದಿನಕ್ಕೆ ಮೂವತ್ತು ಮಿಲಿಯಷ್ಟು ಈ ಒಂದು ಮುಟ್ಟಿದರೆ ಮುನಿ ರಸವನ್ನ ಈ ಸಮಸ್ಯೆ ಉಳ್ಳವರು ಕುಡಿಬೇಕು ಸೊ ಮೂವತ್ತು ಮಿಲಿಯಷ್ಟು ವೀಕ್ಷಕರೇ ಮೂವತ್ತು ಮಿಲಿ ಅಂತಂದ್ರೆ ನೀವು ಅದನ್ನ ಮೆಜರ್ಮೆಂಟ್ ಮಾಡಿ ತಗೊಳ್ಬೇಕು ಅತಿ ಹೆಚ್ಚಿನ ಒಂದು ಔಷಧ ಸೇವನೆ ಕೂಡ ಸೂಕ್ತ ಅಲ್ಲ ಸೊ ಅದನ್ನ ನೀವು ಜಜ್ಜಿ ಅದರಿಂದ ರಸವನ್ನ ತೆಗೆದು ಪ್ರತಿದಿನ ಮೂವತ್ತು ಮಿಲಿ ಲೀಟರ್ನಷ್ಟು ಕುಡಿತಾ ಬನ್ನಿ ಸೊ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕತ್ತರಿಸಿ ತಂದಿರಿ ಸುಮ್ನೆ ಎಲ್ಲವನ್ನೂ ಸಿಕ್ಕಿದಾಗ ತಂದು ಇಟ್ಕೊಂಡಿರುವಂತದ್ದಲ್ಲ ಸೊ ಹಸಿಯಾದ ರಸವನ್ನ ಮಾಡ್ತೀರಿ ಅಂದಾಗ ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ತಂದಿಟ್ಕೊಂಡಿರಿ ಸೊ ಇದು ಅಧಿಕ ರಕ್ತ ತಡೆಯುವಲ್ಲಿ ಮುಟ್ಟಿದರೆ ಮುನಿಯ ಒಂದು ಉಪಯೋಗ ಸೊ ಎರಡನೇದಾಗಿ ಪುರುಷರಲ್ಲಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಸೊ ಐವತ್ತು ಐವತ್ತೈದು ವರ್ಷಗಳ ನಂತರ ಸಾಮಾನ್ಯವಾಗಿ ಇತ್ತೀಚಿನ ಜೀವನ ಶೈಲಿಯಲ್ಲಿ ನಾವು ಈ ಒಂದು ಲೈಫ್ ಸ್ಟೈಲ್ ನಲ್ಲಿ ಆಹಾರ ಪದ್ಧತಿಯಲ್ಲಿ ಎಲ್ಲದರಲ್ಲೂ ತಪ್ಪು ಮಾಡ್ತಾ ಇರೋ ಕಾರಣ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ಸಮಸ್ಯೆಯನ್ನ ಕೊಡ್ತಾ ಇದೆ ಸೊ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ರಾತ್ರಿ ಪದೇ ಪದೇ ಎದ್ದೇಳಬೇಕು ಸೊ ಹೋದ್ರು ಸಮಾಧಾನ ಆಗೋದಿಲ್ಲ ಒಂದೆರಡು ನಿಮಿಷಗಳಲ್ಲಿ ಮತ್ತೆ ಹೋಗ್ಬೇಕು ಅನಿಸುವಂತದ್ದು ಹಲವರಿಗೆ ಹಲವು ರೀತಿಯಲ್ಲಿ ಇದು ತೊಂದರೆಯನ್ನು ಕೊಡ್ತದೆ ಈ ಒಂದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ನಲ್ಲಿ ಈ ಮುಟ್ಟಿದರೆ ಮುನಿಯ ಕಷಾಯ ಅತಿ ಮುಖ್ಯವಾಗಿ ಸಹಾಯ ಆಗ್ತದೆ ಸೊ ಈಗಾಗಲೇ ನಾನು ಹೇಳಿರುವಂತೆ ಅದನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಇಟ್ಟುಕೊಂಡು ಅದನ್ನ ಕಷಾಯ ಮಾಡ್ಕೊಳ್ಳಿಕ್ಕೆ ಬಳಸಬೇಕು ಒಂದ್ ಎರಡರಿಂದ ಮೂರು ಚಮಚ ಈ ಒಂದು ಕಷಾಯದ ಪುಡಿಯನ್ನ ನೀವು ಹಾಕೊಂಡು ನೀರಿಗೆ ಹಾಕಿ ಕುದಿಸಿ ಅದಕ್ಕೆ ಅದೇ ರೀತಿ ವಿಶೇಷವಾದ ನಿಯಮವನ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಕುದಿಸಿದ ಕಷಾಯವನ್ನ ನೀವು ದಿನಕ್ಕೆ ಎರಡು ಬಾರಿ ಬೆಳಿಗ್ಗೆ ಒಮ್ಮೆ ಮತ್ತು ಸಂಜೆ ಒಮ್ಮೆ ಒಂದು ಬೆಳಿಗ್ಗೆ ಒಂದು ಎಂಟುವರೆ ಒಂಬತ್ತು ಗಂಟೆ ಹೊತ್ತಿಗೋ ಸಂಜೆ ಒಂದು ಐದುವರೆ ಆರು ಗಂಟೆ ಹೊತ್ತಿಗೋ ಕುಡಿದ್ರೆ ಸಾಕು ಸೊ ಒಂದು ಅರವತ್ತು ಮಿಲಿ ನಷ್ಟು ಕುಡಿರಿ ವೀಕ್ಷಕರ ಕಷಾಯವನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀವು ತೆಗೆದುಕೊಳ್ಬೇಕಾಗ್ತದೆ ಅರವತ್ತು ಮಿಲಿ ನಷ್ಟು ಬೆಳಿಗ್ಗೆ ಅರವತ್ತು ಮಿಲಿ ನಷ್ಟು ಸಂಜೆ ನೀವು ಈ ಒಂದು ಕಷಾಯವನ್ನ ಕುಡಿಬೇಕು ಸೊ ಬೆಳಿಗ್ಗೆ ಮಾಡಿದಂತ ಕಷಾಯವನ್ನ ನೀವು ಸಂಜೆ ಕುಡಿಬಹುದು ಒಂದು ಚೂರು ಉಗುರು ಬೆಚ್ಚಗೆ ಮಾಡಿ ಕುಡಿರಿ ರಾತ್ರಿ ಮಾಡಿ ಅಂದ್ರೆ ಸಂಜೆ ಮಾಡಿದಂತ ಕಷಾಯವನ್ನ ಬೆಳಿಗ್ಗೆ ಉಪಯೋಗಿಸೋದು ಬೇಡ ಅಂದ್ರೆ ರಾತ್ರಿ ಕಷಾಯವನ್ನ ಇಟ್ಟು ಉಪಯೋಗಿಸುವಂತದ್ದು ಸೂಕ್ತ ಅಲ್ಲ ಸೊ ಬೆಳಿಗ್ಗೆ ಮಾಡಿರುವಂತ ಕಷಾಯನ ಸಂಜೆ ಉಪಯೋಗಿಸಬಹುದು ಯಾರಿಗೆ ಪ್ರೋಸ್ಟೈಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆ ಇದೆ ಪದೇ ಪದೇ ಕೆಲವರಿಗೆ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಸಮಸ್ಯೆ ಇರುತ್ತೆ ಅಂದ್ರೆ ಈಗ ನಾನು ಹೇಳಿದ್ದು ಪ್ರೋಸ್ಟೇಟ್ ಎನ್ಲಾರ್್ಮೆಂಟ್ ಪುರುಷರಲ್ಲಿ ಮಹಿಳೆಯರಿಗೂ ಕೂಡ ಕೆಲವೊಮ್ಮೆ ಪದೇ ಪದೇ ಗೆ ಹೋಗುವಂತ ಸಮಸ್ಯೆ ಆಗುತ್ತೆ ಸೊ ಅಂಥವರಿಗೂ ಕೂಡ ಇದು ಈ ಒಂದು ಬ್ಲಾಡರ್ ಅಥವಾ ಮೂತ್ರ ಒಂದು ಕೋಶದ ಸುತ್ತಲಿನ ಮಾಂಸಖಂಡಗಳನ್ನ ಇದು ರಿಲ್ಯಾಕ್ಸ್ ಆಗುವಂತೆ ಮಾಡುತ್ತೆ ಅಥವಾ ಅದರ ಸುತ್ತಮುತ್ತಲಿನ ನರಗಳ ಸಂವೇದನೆಯನ್ನು ಹೆಚ್ಚಿಗೆ ಮಾಡುತ್ತೆ ಸೊ ಯಾವಾಗ ಅದನ್ನ ಕಾಂಟ್ರಾಕ್ಟ್ ಮಾಡಬೇಕು ಯಾವಾಗ ಅದನ್ನ ರಿಲೀಸ್ ಮಾಡಬೇಕು ಅದನ್ನ ಇದು ಕರೆಕ್ಟ್ ಆಗಿ ಮಾಡುತ್ತೆ ಯಾವುದು ಮುಟ್ಟಿದರೆ ಮುನಿಯಲ್ಲಿ ಕಷಾಯದಲ್ಲಿ ಇರುವಂತಹ ಕೆಲವು ಔಷಧೀಯ ಗುಣಗಳು ಸೊ ಹಾಗಾಗಿ ಯಾರಿಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಥವಾ ಗಂಡಸರಲ್ಲಿ ಪ್ರೋಸ್ಟೈಟ್ ಎನ್ಲಾರ್ಜ್ಮೆಂಟ್ ಇದೆ ಅಂತವರು ಮುಟ್ಟಿದರೆ ಮುನಿ ಕಷಾಯವನ್ನ ಕುಡಿಬೇಕು ಸೊ ಇದರ ಜೊತೆಯಲ್ಲಿ ಈ ಒಂದು ಮುಟ್ಟಿದರೆ ಮುನಿ ಯೂರಿನೇಷನ್ ಅನ್ನ ಚೆನ್ನಾಗಿ ಮಾಡುವುದರ ಜೊತೆಗೆ ಎಲ್ಲಿ ನಮ್ಮ ಶರೀರದಲ್ಲಿ ವೃದ್ಧಿ ಅಥವಾ ಬಾವು ಬಂದಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯಾಟಿ ಲಿವರ್ ಆಗಿರಬಹುದು ಅಥವಾ ಈಗಾಗಲೇ ನಾನು ಹೇಳಿರುವಂತೆ ಪ್ರೋಸ್ಟೈಟ್ ಎನ್ಲಾರ್ಜ್ಮೆಂಟ್ ಆಗಿರಬಹುದು ಅಥವಾ ಬಲ್ಕಿ ಯುಟಿರಸ್ ಆಗಿರ್ಬೋದು ಎಲ್ಲೆಲ್ಲಿ ಶರೀರದಲ್ಲಿ ಬಾವು ಬಂದಂತಾಗಿದೆ ಅದನ್ನೆಲ್ಲವನ್ನು ಕೂಡ ಶ್ರಿಂಕ್ ಮಾಡುವಂತ ಗುಣವನ್ನ ಹೊಂದಿದೆ ಸೊ ಮುಖ್ಯವಾಗಿ ಇಲ್ಲಿ ಹೇಳಿರುವಂತದ್ದು ಎರಡು ಅಲ್ಲಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇದೆ ಮತ್ತು ಯಾರಿಗೆ ಪದೇ ಪದೇ ಮೂತ್ರಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ ಅಂಥವರಿಗೆ ಇದು ಮುಟ್ಟಿದರೆ ಮುನಿ ಒಂದು ಅಮೃತ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರುವಂತ ಪ್ರತಿಯೊಬ್ಬರ ಊರಿನಲ್ಲೂ ಕೂಡ ಸಿಗುವಂತ ಈ ಒಂದು ಸರಳ ಔಷಧೀಯ ಒಂದು ವಸ್ತುವನ್ನ ನೀವು ಖಂಡಿತವಾಗಿ ಬಳಸಿ ಸೊ ಸರಳ ವಿಧಾನ ಒಂದೇ ಜ್ಯೂಸ್ ಮಾಡಿ ಕುಡಿಬಹುದು ಇಲ್ಲ ಕಷಾಯ ಮಾಡಿ ತಗೊಳ್ಬಹುದು ಸೊ ಈ ರೀತಿ ಮಾಡ್ತಾ ಬಂದಲ್ಲಿ ಇದೆರಡು ಸಮಸ್ಯೆಗೆ ನೀವು ಮನೆಯಲ್ಲೇ ಪರಿಹಾರ ಮಾಡ್ಕೊಂಡಂಗಾಗುತ್ತೆ ಇದರಲ್ಲಿ ಯಾವ ವೈದ್ಯರ ಅವಶ್ಯಕತೆಯನ್ನು ಇರುವುದಿಲ್ಲ ಸೊ ಈ ಪ್ರಯತ್ನವನ್ನ ಮಾಡಿ ಮತ್ತು ಈ ಒಂದು ಸಸ್ಯದ ಔಷಧಿಯ ಗುಣದ ಬಗ್ಗೆ ನಿಮ್ಮ ಸ್ನೇಹಿತರಲ್ಲೂ ಕೂಡ ಈ ವಿಡಿಯೋವನ್ನ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು